ಮೊದಲೇ ಬಾರಿ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಇದಕ್ಕೆ 1 ಕೋಟಿ ರೂಪಾಯಿಯನ್ನು ನಾವು ಕೊಡಿಸಿದ್ವಿ. ಅದು ಗುರುಕುಲ ಆಗ್ತಾ ಇದೆ. ಅದಾದ ಮೇಲೆ ಮತ್ತೆ ಯಡಿಯೂರಪ್ಪ ಅವರನ್ನು ನಾವು ಇಲ್ಲಿ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾವು 10 ಕೋಟಿ ರೂಪಾಯಿಯನ್ನು ಗುರುಗಳು ಕೇಳಿದ್ರು. ಈಗ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ, ನಾನೇ ಮಾಡಿದ್ದೇನೆ. ಇನ್ನು 5 ಕೋಟಿ ರೂಪಾಯಿ ಏನು ಅವತ್ತು ಹೇಳಿದ್ವಿ ಅದನ್ನು ನಾನು ಖಂಡಿತವಾಗಿ ಬಿಡುಗಡೆ ಮಾಡ್ತೇನೆ ಅಂತ ಮಾತನ್ನು ಇಟ್ಟುಕೊಂಡಿದ್ದೆ. ಇದಲ್ಲದೆ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲ ಹಿಂದುಳಿದ ಮಠಗಳಿಗೆ ಕೊಡುವಾಗ 2 ಕೋಟಿ ರೂಪಾಯಿಯನ್ನು ಕೂಡ ಈ ಮಠಕ್ಕೆ ನಾನು ಮಂಜೂರಾತಿಯನ್ನು ಕೊಟ್ಟಿದ್ದೇನೆ. ಅದನ್ನು ಕೂಡ ಬಿಡುಗಡೆಯನ್ನು ನಾನು ಮಾಡ್ತೇನೆ. ಒಟ್ಟಾರೆ ಇಲ್ಲಿ ಮಠ ಬೆಳವಣಿಗೆ ಆಗಬೇಕು, ವಿದ್ಯಾರ್ಥಿ ನಿಲಯ ಆಗಬೇಕು, ವಿದ್ಯಾರ್ಜನೆ ಆಗಬೇಕು, ಜ್ಞಾನಾರ್ಜನೆ ಆಗಬೇಕು, ಅನ್ನದಾಸೋಹ ಆಗಬೇಕು. ಇದು ನಮ್ಮ ಶರಣರ ಒಂದು ಪರಂಪರೆ. ಅನ್ನದಾಸೋಹ, ಜ್ಞಾನದಾಸೋಹ ಏನಿದೆ ಅದು ನಿತ್ಯ ನಿರಂತರವಾಗಿ ಮಠದಿಂದ ಆಗಬೇಕು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಷ್ಟೇ ಅಲ್ಲ, ಈ ಸಮಾಜ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಸಮುದ್ರದಿಂದ ಮೀನವನ್ನು ಹಿಡಿಯೋದರಿಂದ ಹಿಡಿದು ಇನ್ಲ್ಯಾಂಡ್ ಫಿಶರಿ ಅಂತ ಹೇಳಿ ಗುಲ್ಬರ್ಗ ಭಾಗದಲ್ಲಿ, ಬಿಜಾಪುರ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದ್ದೀರಿ. ಬಿಜಾಪುರದಲ್ಲಿ ಸುಣಗಾರ ಅಂತ ತಮ್ಮನ್ನು ಕರೀತಾರೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಕರೀತಾರೆ. ಆದರೆ ಮೂಲ ವೃತ್ತಿ ಇದಿರೋದ್ರಿಂದ ಇದಕ್ಕೇನು ಬಲವನ್ನು ಕೊಡ್ತೀವಿ. ಆದರೆ ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ, ಸಮುದಾಯಕ್ಕೆ ಕಾಲ ಬದಲಾವಣೆ ಆಗಿದೆ. 21ನೇ ಶತಮಾನದಲ್ಲಿ ನಾವಿದ್ದೇವೆ, ಜ್ಞಾನದ ಶತಮಾನದಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಕೂಡ ವಿದ್ಯಾರ್ಜನೆಯನ್ನು ಮಾಡಿ, ಜ್ಞಾನಾರ್ಜನೆಯನ್ನು ಮಾಡಿ, ಜ್ಞಾನವನ್ನು ಪಡ್ಕೊಂಡಾಗ ಇವತ್ತಿನ ಸಮಕಾಲೀನ ಸವಾಲುಗಳನ್ನು ಎದುರಿಸೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ನಮ್ಮ ಮಕ್ಕಳು ಮುಂದುವರಿತಾರೆ, ಬೇರೆ ಬೇರೆ ಹುದ್ದೆಯಲ್ಲಿ ಅವರು ಇರಬೇಕು. ಅವರು ಕೂಡ ಉತ್ತಮ ರೀತಿಯಲ್ಲಾದಾಗ ನಮ್ಮ ಈ ಗಂಗಾ ಮತ್ತು ಕುಲ ಎಲ್ಲ ರಂಗದಲ್ಲೂ ಮುಂದೆ ಬರಬೇಕು. ಅದಕ್ಕಾಗಿ ವಿದ್ಯಾರ್ಜನೆ ಭಾಳ ಮುಖ್ಯ. ತಮಗೇನೇ ಕಷ್ಟ ಆದರೂ ಚಿಂತಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸೋದು ನಿಲ್ಲಿಸಬೇಡಿ. ಅದರಲ್ಲಿ ನಮ್ಮ ಬಲ ಇದೆ. ಒಂದು ಕಾಲ ಇತ್ತು, ಯಾರಿಗೆ ಭೂಮಿ ಇದೆ ಅವ್ರು ಜಗತ್ತನ್ನು ಆಳ್ತಾ ಇದ್ರು ಒಂದು ಕಾಲ. ಅದಕ್ಕೆ ಅಲೆಕ್ಸಾಂಡರ್ಗೆ ಕಥೆಗಳನ್ನೆಲ್ಲ ನಾವು ಕೇಳ್ತೀವಿ, ರಾಜ ಮಹಾರಾಜರ ಕಥೆಗಳನ್ನೆಲ್ಲ ಕೇಳ್ತೀವಿ. ಒಂದು ರಾಜ್ಯದ ಮೇಲೆ ಇದನ್ನು ದಂಡ ಎತ್ತಿದ್ರು, ಭೂಮಿ ಯಾರ್ದಿದೆ ಅವರು ಬಲವಾಗಿದ್ದರು. ಅದಾದ ಮೇಲೆ ಹಣ ಮತ್ತು ವ್ಯಾಪಾರ ಯಾರಿಗಿದೆ ಅವ್ರಿಗೆ ಭೂಮಿ ಜಗತ್ತನ್ನು ಆಳುವಂಥ ಅವಕಾಶ ಸಿಕ್ತು. ಬ್ರಿಟಿಷ್ ನಮ್ಮ ಕರ್ನಾಟಕದ ಅರ್ಧ ಭಾಗ್ಯ ಇಲ್ಲ ಅವರು, ಆದರೆ 139 ದೇಶಗಳಲ್ಲಿ ಅವರು ಆಡಳಿತವನ್ನು ಮಾಡಿದರು. ಆದರೆ 21ನೇ ಶತಮಾನ ಭೂಮಿ ಇದ್ದವ್ರದ್ದು ಅಲ್ಲ, ಹಣ ಇದ್ದವ್ರದ್ದು ಅಲ್ಲ, ಯಾರ ಹತ್ರ ಜ್ಞಾನ ಇದೆ ಅದು ಜ್ಞಾನದ ಶತಮಾನ. ಹೀಗಾಗಿ ನಾವು ಕೇಳ್ತಿರುವಂಥ ವಿಚಾರ ಬೇಡಿಕೆಗಳು ಅದರ ಹಿನ್ನೆಲೆಯಲ್ಲೇ ಇದೆ. ಅದನ್ನು ಮಾಡಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ. ಅಷ್ಟೇ ನಿಮ್ಮ ಮೇಲೆ ನಿಮ್ಮ ಮಕ್ಕಳನ್ನು ವಿದ್ಯೆಯನ್ನು ಕಲಿಸುವಂಥ ಗುರುತುವಾದಂಥ ಒಂದು ನಿಮ್ಮ ಕರ್ತವ್ಯ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.